ಸಾಮಾಜಿಕ ಕಾರ್ಯಕರ್ತ ಡಾಕ್ಟರ್ ಕೈಲಾರ್ ರಾಜಗೋಪಾಲ್ ಭಟ್ ಅವರಿಗೆ ವಿಶ್ವಮಾನ್ಯ ಕನ್ನಡಿಗ ಪ್ರಶಸ್ತಿ. ಮೈಸೂರಿನ ಗ್ರಾಮಾಂತರ ಬುದ್ಧಿಜೀವಿಗಳ ಬಳಗ ಪ್ರೇಮ ಕವಿ KSN ನೆನಪಿನ ರಾಜ್ಯ ಸಮ್ಮೇಳನವನ್ನು ಮೈಸೂರಿನಲ್ಲಿ ನಡೆಸಿದ್ದು ಉಪ್ಪಿನಂಗಡಿಯ ವಾಸ್ತುಗಿಡ ತಜ್ಞ ಧಾರ್ಮಿಕ ಮುಂದಾಳು ಸಾಮಾಜಿಕ ಕಾರ್ಯಕರ್ತ ಡಾಕ್ಟರ್ ಕೈಲಾರ್ ರಾಜಗೋಪಾಲ್ ಭಟ್ ಅವರಿಗೆ ಈ ಬಾರಿಯ ವಿಶ್ವಮಾನ್ಯ ಕನ್ನಡಿಗ ಪ್ರಶಸ್ತಿ ನೀಡಿ ಗೌರವಿಸಿದೆ. ಕಾರ್ಯಕ್ರಮವನ್ನು ಹೆಸರಾಂತ ಸಾಹಿತಿ ಡಾಕ್ಟರ್ ಲತಾ ರಾಜಶೇಖರ್ ಉದ್ಘಾಟಿಸಿದರು. ನರಸಿಂಹಸ್ವಾಮಿ ಅವರ ನೆನಪಿನ ಸಾಹಿತ್ಯೋತ್ಸವ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ. ಈ ಒಂದು ಉದ್ಘಾಟನೆಯನ್ನ ಡಾಕ್ಟರ್ ಲತಾ ರಾಜಶೇಖರ್ ಹಾಗೂ ವೇದಿಕೆಯಲ್ಲಿರತಕ್ಕಂತಹ ಸರ್ವ ಗಣ್ಯರು ಈ ಸಂದರ್ಭ ಪ್ರೇಮ ಕವಿ KS ನ 105ನೆಯ ಕೃತಿಯ ಲೋಕಾರ್ಪಣೆ ನಡೆಯಿತು. ಐದು ಪುಸ್ತಕಗಳು ಇಲ್ಲಿ ಲೋಕಾರ್ಪಣೆ ಆಗ್ತಾ ಇದಾವೆ. ಸಾಹಿತ್ಯ ಕ್ಷೇತ್ರಕ್ಕೆ ಈ ಐದು ಜನರ ಉತ್ತಮವಾಗಿರ್ತಕ್ಕಂಥ ಒಂದು ಕೊಡುಗೆ ಅಂತ ಹೇಳ್ಬೋದು. ಇದನ್ನ ದಯವಿಟ್ಟು ಚಪ್ಪಾಳೆಯ ಮುಖಾಂತರ ಡಾಕ್ಟರ್ ಲತಾ ರಾಜಶೇಖರ್ ಅವರಿಗೆ ಪ್ರೇಮ ಕವಿ KS ನರಸಿಂಹಸ್ವಾಮಿ ಅವರ ಸಾಹಿತ್ಯ ಪ್ರಶಸ್ತಿ. ದೂರದರ್ಶನದ ವಿಶ್ರಾಂತ ಹೆಚ್ಚುವರಿ ಮಹಾನಿರ್ದೇಶಕ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ, ಸಾಹಿತಿ ಡಾಕ್ಟರ್ ಮಧುರಾ ಅಶೋಕ್, ನಿವೃತ್ತ ನ್ಯಾಯಮೂರ್ತಿ ಅರಳಿ ನಾಗರಾಜ್ ಮುಂತಾದವರು ಡಾಕ್ಟರ್ ರಾಜಗೋಪಾಲ್ ಭಟ್ ಅವರಿಗೆ ವಿಶ್ವಮಾನ್ಯ ಕನ್ನಡಿಗ ಪ್ರಶಸ್ತಿ ಪ್ರದಾನಿಸಿದರು. ಈ ಒಂದು ಸನ್ಮಾನವನ್ನು ಪ್ರಶಸ್ತಿ ಸ್ವೀಕರಿಸಿದ ಡಾಕ್ಟರ್ ಕೈಲಾರ್ ರಾಜಗೋಪಾಲ್ ಭಟ್ ಮಾಧ್ಯಮಗಳ ಜೊತೆಗೆ ಮಾತನಾಡಿದರು. ಸನ್ಮಾನ ಇದು ಯಾವುದು ಬಯಸಿ ಬಂದದಲ್ಲ, ಖಂಡಿತವಾಗಿಯೂ ಕೂಡ ನಾವು ಸಾಧನೆಗಳನ್ನು ಮಾಡ್ತಾ ಮಾಡ್ತಾ ಸಾಧನೆ ಬೆಳೆಯುತ್ತಾ ಬೆಳೆಯುತ್ತಾ ಇವತ್ತು ನಾನು ಸನ್ಮಾನಕ್ಕೆ ಯೋಗ್ಯ ಆಗಿರತಕ್ಕಂಥ ಒಂದು ವಿಚಾರ ನಡೆದಿದೆ. ಈ ಸನ್ಮಾನ ನನಗೆ ಭಾಳ ಸಂತೋಷ ಆಯಿತು, ಯಾಕೆಂದರೆ ಬಯಸದೇ ಬಂದ ಭಾಗ್ಯ ಅಂಥೇಳಿ. ನಾನು ಇವತ್ತೀಗ ವಿಶ್ವಮಾನ್ಯ ಕನ್ನಡಿಗ ಅಂತ ಸನ್ಮಾನಕ್ಕೆ ಒಬ್ಬ ಭಾಜನಾಗಿದ್ದೇನೆ ಅಂತ ಹೇಳಿದ್ರೆ ನನಗೆ ಭಾಳ ಸಂತೋಷ ಆಯಿತು. ಇದು ನಾವು ಮಾಡತಕ್ಕಂಥ ಕಾರ್ಯವನ್ನು ಗುರುತಿಸಿ ಈ ಒಂದು ಸನ್ಮಾನವನ್ನು ಮಾಡಿದ್ದಾರೆ ಅಂತ ನನಗೆ ಅನಿಸ್ತದೆ. ಈ ಸಂದರ್ಭ ಸಿದ್ಧಾರ್ಥ ತಾಂತ್ರಿಕ ಮಹಾವಿದ್ಯಾಲಯದ ಆಡಳಿತಾಧಿಕಾರಿ ಡಾಕ್ಟರ್ YM ರೆಡ್ಡಿ ಸಾಮೂಹಿಕ ನೇತ್ರದಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿದರೆ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಅರಳಿ ನಾಗರಾಜ್ ದೇಹದಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ದೇಹದಾನದ ಘೋಷಣೆಗೈದರು. ಹೇಳಿದಂತೆ ದೇಹದಾನ ಮಾಡೋದಕ್ಕೆ ಸಾಧ್ಯತೆ ಬದುಕೊಳ್ಬೇಡ್ರಿ, ಅವನು ಇನ್ನ ಅರ್ಧ ಗಂಟೆ ಮಾತ್ರ ಬದುಕ್ತಾನೆ, ಆಮೇಲೆ ಉಳಿಯೋದಿಲ್ಲ ಅಂತ ಹೇಳಿದ್ರು. ಅಷ್ಟು ಹೇಳಿದ ಮೇಲೆ ಅವರು ಬರೀ ದೇಹ ಯಾಕೆ ಆ ಅರ್ಧ ಗಂಟೆ ನಂತರ ಸಾಯೋದು, ಹೌದು ನೂರಕ್ಕೆ ನೂರು ಹೌದು ಅನ್ನೋದಾದ್ರೆ ಒಳಗಿನ ಅಂಗಾಂಗಗಳನ್ನು ಈಗಲೇ ತಗೊಂಡ್ಬಿಡಿದೆ ಅಂತ ಹೇಳಿದಂತೆ. ಅವನು ಹೃದಯ ತಗೊಂಡ್ರು, ಎರಡು ಲಂಗ್ಸ್ ತಗೊಂಡ್ರು, ಎರಡು ಕಿಡ್ನಿ ತಗೊಂಡ್ರು, ಎಲ್ಲ ಅಂಗಾಂಗಗಳನ್ನು ತಗೊಂಡ ನಂತರ ಆತ ಮೃತಪಟ್ಟ ಅಂದ್ರೆ ಏನೂ ಆಗಿಲ್ಲ ಅಂದ್ರೆ ಇದ್ರೊಳಗೆ ಹೊರಗೆ ಹಾಕಿ ಆ ಹೆಣವನ್ನು ವಾಪಸ್ ಕೊಟ್ಟರು. ಆ ದಂಪತಿಗಳನ್ನು ನಾನು ಪ್ರತ್ಯಕ್ಷ ಮಾತಾಡಿಸಿದ್ದೀನಿ. ಈ ಸಮಾರಂಭಕ್ಕೆ ಕರ್ಕೊಂಡು ಬಂದು ಅವ್ರನ್ನ ಪ್ರತ್ಯಕ್ಷ ತಮ್ಮೆಲ್ಲರಿಗೆ ತೋರಿಸಿ ನಾವು ಅವ್ರನ್ನ ಗೌರವಿಸಬೇಕು ಅನ್ನೋದು ಅಪೇಕ್ಷಿತ ರಾಮಕುಮಾರ್ ಸರ್. ಹಿರಿಯ ವಕೀಲರು ಸಾಹಿತಿಗಳು ಆಗಿರುವ ಡಾಕ್ಟರ್ ರೇವಣ್ಣ ಬಳ್ಳಾರಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಜೀವನದ ಸ್ತರದ ಮೂಲ ಕವಿಗಳು ಅಂತ ಹೇಳಿದ್ರೆ ಡಿ ವಿ ಗುಂಡಪ್ಪನವರು ಜೀವನದ ಅತ್ಯಮೋಹವಾದಂತ ವಿಚಾರಗಳನ್ನ ಅವರು ಅವರ ಒಂದು ಮಂಕುತಿಮ್ಮನ ಕಗ್ಗದಲ್ಲಿ ಬರೀತಾರೆ. ಆ ಕಗ್ಗದ ಬಗ್ಗೆ ನಾವು ಸರ್ಗವನ್ನು ಮಾಡಿಕೊಂಡು ಅದರ ಒಂದು ಪಚನ ಮಾಡಿಕೊಂಡ್ರೆ ನಮ್ಮ ಜೀವನ ಪಾವನ ಆಗ್ತದೆ. ಅಂತ ಸಾಲಿನಲ್ಲಿ ನಮ್ಮ ಒಂದು ಏನು ಜ್ಞಾನಪೀಠ ಪ್ರಶಸ್ತಿಗಳಿಗೆ ಅರ್ಹರಾದಂತ ಮತ್ತೋರ್ವ ಕವಿ ಅಂತ ಹೇಳಿದ್ರೆ KS ನರಸಿಂಹಸ್ವಾಮಿಯವರು. ನೋಡಿ, ಇವರು DV ಗುಂಡಪ್ಪನವರಾಗ್ಲಿ KS ನರಸಿಂಹಸ್ವಾಮಿಯವರಾಗ್ಲಿ ಒಂದೇ ಸ್ಥಳದಲ್ಲಿ ಬರ್ತಾರೆ. ಹಿರಿಯ ಪತ್ರಕರ್ತರಾದ ಡಾಕ್ಟರ್ ಬೇರಿಯಾ ರಾಮ್ಕುಮಾರ್ ಸ್ವಾಗತಿಸಿ ಪ್ರಾಸ್ತಾವನೆಗೈದರು.